ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಓಕೆ, ಇವತ್ತು ನಾನು ನಮ್ಮ ಕನಕ್ಪುರ ಬಂಡಿಗಳು ನಮ್ಮ ಕನಕ್ಪುರ ಕಡೆ ಇರುವಂಥ ಒಂದು ಅಚಲು ಬೆಟ್ಟಕ್ಕೆ ಹೊರಟಿದ್ದೀನಿ. ಇಲ್ಲಿಂದ ನಾನು ಒಬ್ಬರೇ ಹೊರಡ್ತಾ ಇರೋದು. ಆ್ಯಕ್ಚುಲಿ ಗುಟ್ಟಮ್ಮು ಇದ್ರಿಗೆ ಆಗೋದಿಲ್ಲದರೆ ನಮ್ಮ ಶ್ರೀಹರಿ ಅವರು ನೆನ್ನೆ ಎಲ್ಲ ಬರ್ತೀನಿ ಅಂದ್ಬಿಟ್ಟು ಕೈ ಕಾಲು ಎರಡು ಎತ್ಬಿಟ್ಟಿರುತ್ತು ಹಾಗೆ ಆರಿಸ್ಬಿಟ್ರು. ಏನಕ್ಕೆ ಬರ್ತಿಲ್ಲ ಅಂತ ಕೇಳೋಕ್ಕೇನೋ ತಲೆನೋವು ಅಂದರು. ಓಕೆ ಸರಿ, ಇನ್ನೇನು ಮಾಡೋದು, ಆಲ್ರೆಡಿ ಪ್ಲ್ಯಾನ್ ಫಿಕ್ಸ್ ಆಗೋಗಿತ್ತು, ಇನ್ನೇನು ಮಾಡೋದು ನೋಡಿ ಬಾಯ್ಸೆಲ್ಲ ಹಿಂಗೆ ಮಾಡಿದ್ಮೇಲೆ ಸರಿ ಇನ್ನೊಂದು ಮತ್ತೆ ಅಲ್ಲಿ ಚೆಂಡು ಅಂತಿದ್ದಾರೆ ಫ್ರೆಂಡ್ ಆ್ಯಕ್ಚುಲಿ, ಮತ್ತು ಇನ್ನೊಬ್ಬರು ಬೈಕ್ ಲೈಫ್ ಕನ್ನಡ ಅಂತ ಏನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೋಡೋಣ. ನನಗೆ ಗೊತ್ತಾಗುತ್ತೆ, ಮುಂದೆಗಡೆ ಹೋಗ್ತಾ ಮೀಟ್ ಮಾಡ್ತೀನಿ. ಅವಾಗ ಅವ್ರನ್ನ ಮೀಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಆ್ಯಕ್ಚುಲಿ ಅದೇನ ಯೂಟ್ಯೂಬ್ ಚಾನಲ್ ಅಂತ, ಅಲ್ಲೇ ಕೇಳ್ಕೊಳ್ಳೋಣ. ಆಮೇಲೆ ಈಗ ಡೈರೆಕ್ಟು ನಾನು ಕನಕ್ಪುರ ಕಡೆ ಹೋಗಿದ್ದೀನಿ. ಆಲ್ರೆಡಿ ಟೈಮು ಮಧ್ಯಾಹ್ನ 12 ಗಂಟೆ. ಸೀನು ಮೈಸೂರಲ್ಲಿ ಸಕ್ಕತ್ತಾಗುತ್ತೆ ರೀ ಮೈಸೂರಲ್ಲಿ ನೋಡಿ. ಗಾಡಿ ಈ ಕಡೆ ಪೊಸಿಷನ್ ಇದೆ, ಅದ್ರ ಬಾಡಿ ಹಿಂದೆಗಡೆ ಇರೋ ಬಾಡಿ ಈ ಕಡೆ ತಿರ್ಕೊಂಬಿಟ್ಟಿದೆ ನೋಡಿ. ಬಟ್ ಏನೂ ಆಗಿಲ್ಲ, ಯಾವುದು ಒಂದು ದೊಡ್ಡ ಅನಾಥ ಏನೂ ಆಗಿಲ್ಲ. ಓಕೆ, ಲಕ್ಕಿ ಗಾಯಿ ಡ್ರೈವರು, ಮತ್ತು ಏನೆಲ್ಲ ಕ್ಲೇಮ್ ಎಲ್ಲ ತರಿಸ್ತಾರೆ. ಪ್ರಾಬ್ಲಮ್ ಆಗಿರೋದು ಇಲ್ಲೇ ರೀ, ಏನೋ ಡೈವರ್ಷನ್ ಮಾಡೋರೇ ಅದಕ್ಕೆ ರೀ ಆಗಿರೋದು. ಏನೋ ಡೈವರ್ಷನ್ ಮಾಡಿದ್ದಾರೆ, ಹಿಂಗೆ ಬಂದು ಅವ್ರೇ ತಿಳಿಸ್ಬಿಟ್ಟವ್ರೆ. ಅದೇ ಅದು ಕರೆಕ್ಟ್ ಕರೆಕ್ಟ್. ಅಯ್ಯೋ, ಒಂದು ಒಳ್ಳೆ ಡ್ಯೂಟಿ ಕೊಟ್ಟಿತ್ತು, ಪೆಟ್ರೋಲ್ ಟ್ಯಾಂಕು ಓಪನೇ ಆಗ್ತಾ ಇರಲಿಲ್ಲ, ಸಖತ್ತು ಕಷ್ಟ ಆಯಿತು. ಆಮೇಲೆ ಹೆಂಗೋ ಸ್ವಲ್ಪ ಅಲ್ಲಿ ಗ್ಯಾರಂಟಿ ಇತ್ತು. ಒಂದು ಹಾಯ್ ಬ್ರೋ, ಅವಾಗೆ ಹಾಯ್ ಬ್ರೋ, ಹಾಯ್. ಇದು ಬೈಕ್ ಲೈಫ್ ಆಫ್ ಕನ್ನಡ ನೋಡಿ, ಇವರೇ ಬೈಕ್ ಲೈಫ್ ಆಫ್ ಕನ್ನಡ ಯೂಟ್ಯೂಬರ್ಸು. ಆ್ಯಕ್ಚುಲಿ ನನಗೆ ಇವಾಗ ಹೋಗಿ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಇವ್ರನ್ನ. ಓಕೆ, ನಾನು ಆಲ್ರೆಡಿ ನೋಡಿದ್ದೀನಿ ಇವ್ರದ್ದು ಪ್ರೊಫೈಲ್ ಅಲ್ಲಿ ನೋಡಿದ್ದೀನಿ. ನಮ್ಮ ಜೊತೆ ಇವರು ಇವಾಗ ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದ್ರಿಂದ ಅಚಲು ಬೆಟ್ಟ ಹೋಗ್ತಾ ಇದ್ದೀವಿ. ಈಗ ನಾವು ಇವರು ಇಲ್ಲಿಂದ ಹೊರ್ತಾ ಇದ್ದೀವಿ, ಇದು ಹಳೆ 390, ಇದು ಅದ್ರ ನೆಕ್ಸ್ಟ್ ಬಂದಿರೋದು 200 ಇತ್ತು. ಆ್ಯಕ್ಚುಲಿ ಈಗಲೂ ಇದು BS3 ಇಂಜಿನ್, ಇದು ಗಾಡಿ ಚೆನ್ನಾಗಿದೆ, ಇದು ಸಕ್ಕ ಇದಕ್ಕಿಂತ ಚೆನ್ನಾಗಿದೆ ನನ್ಗೆ ಗೊತ್ತಿರೋಂಗೆ. ಇದರಲ್ಲಿ ಸ್ವಲ್ಪ ಸೆನ್ಸರ್ಸು ತುಂಬ ತಲೆನೋವು ಗಾಡಿ, ಇದು ಇದರಲ್ಲಿ ಜಾಸ್ ಏನು ತುಂಬ ಏನು ಸೆನ್ಸರ್ಸ್ ಇಲ್ಲ, ಬಟ್ಟು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ನನಗಿದೇ ಚೆನ್ನಾಗಿರೋದು ಅನ್ಸುತ್ತೆ. ಬಟ್ ನಾನು 200 ನೆಕ್ಸ್ಟು ಅಪ್ಗ್ರೇಡ್ ಆಗಬೇಕಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೇಮ್ ತೊಗೊಳೋದು ಬಂದು ಲೇಟೆಸ್ಟ್ ತೊಗೊಂಡಷ್ಟೆ. ಓಕೆ ಓಕೆ, ಇಲ್ಲ ಇಲ್ಲ ಚೆನ್ನಾಗಿದೆ, ನಂಗೆ ಸಕ್ಕ ಇಷ್ಟ ಗಾಡಿ. ನಾವು ನಮ್ಮ ಫ್ರೆಂಡ್ ಸಂತೋಷ್ ಅಂತ ಇದ್ದಾರೆ, ಅವ್ರ ಹತ್ರ ಇದೇ ಇರೋದು. ರಾ ಪವರ್ ಅಂದ್ರೆ ಗಾಡಿ ಹೌದು ಪಕ್ಕ, ಇದು ಡ್ಯೂಕು ಅಂದ್ರೆ ಇದೇನೆ ಹಳೆ ಇಂಜಿನ್ ಅಲ್ವಾ. ಚೆನ್ನಾಗಿದೆ. ಓಕೆ ಹೋಗೋಣ, ಊಟ ಮಾಡಿದ್ರಾ? ಊಟ ಮುಗಿಸ್ಬೇಕಷ್ಟೇ. ಸರಿ ಬನ್ನಿ, ಊಟ ಮಾಡ್ಕೊಂಡು ಹಂಗೆ ಹೋಗೋಣ. ಓಕೆ ಲೆಟ್ಸ್ ಗೋ.
ಸಂಜು ಅಂತ ನಮ್ಮ ಸಂಗೀತ ಮೊಬೈಲ್ ಮ್ಯಾನೇಜರು. ಒಂದು 2 weeks ಪ್ಲ್ಯಾನ್ ಮಾಡ್ತಾನೆ ಇದ್ದು, ಬಟ್ ಪ್ಲ್ಯಾನು ಕ್ಯಾನ್ಸಲ್ ಆಗ್ತಾನೆ ಇತ್ತು ಯಾವುದಾದ್ರು ರೀಸನ್ಗೆ. ಇವತ್ತು ಅವತ್ತು ದಿನ ಬಂದಿದೆ ಇಲ್ಲ ಬಂದು ಮೀಟ್ ಮಾಡಿದ್ದೀನಿ. ಏನು ಚಂದೋರ ಸಮಾಚಾರ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ಜರ್ನಿ? ನಮ್ಮ ಜರ್ನಿ ಚೆನ್ನಾಗಿತ್ತು. ಏನು ಇದು ಮಾಮೂಲಿ ಸ್ಟಾರ್ಟ್ ಜರ್ನಿ ಪಕ್ಕ ಅಂತ ಬಂದ್ಬಿಡ್ರಿ. ಸಿಕ್ಕಾಗ ಇಬ್ಬರು ಒಂದೇ ಗಾಡಿ, ಒಂದೇ ಒಂದೇ ಸ್ಪೀಡು, ಒಂದೇ ಇದು. ಓಕೆ, ಈಗ ಇಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟು ನಾವು ಅಚಲು ಬಿಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಅಲ್ಲಿಂದ ಓಡೋಣ, ಊಟ ಮಾಡೋಣ ಫಸ್ಟು. ಒಳ್ಳೆಯ ರಾಗಿ ಮುದ್ದೆ ಊಟ ಲೈಟಿಂಗ್ ಮಾಡೋಣ. ಸೊ ಈಗ ಊಟ ಎಲ್ಲ ಆಯಿತು, ಈಗ ಒಳ್ಳೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಚಾಪ್ಸು ಎಲ್ಲ ಆಯಿತು. ಒಂದೊಳ್ಳೆ ಬ್ಯಾಟಿಂಗ್ ಆಯಿತು. ಈಗ ಅಚಲು ಬೆಟ್ಟಕ್ಕೆ ಕಡೆ ಹೊರಟಿದ್ದೀವಿ. ಈಗ ಡಾಮಿನರು ಜಾಯ್ನ್ ಆಗ್ತಾಯಿದೆ, ಚಂದು ಅಂತ ಅವರೇ, ಇವರೇ ಸಂಗೀತ ಮೊಬೈಲು ಮ್ಯಾನೇಜರು. ಅವ್ರ ಜೊತೆ ಈಗ ನಮ್ಮ ಇವತ್ತಿನ ರೈಡು ಶಾರ್ಟ್ ರೈಡ್ದು ಒಂದು ಕಂಟಿನ್ಯೂ ಕರೆಕ್ಟಾಗಿರುತ್ತೆ. ಈಗ ಆ್ಯಕ್ಚುಲಿ 4 ಗಂಟೆ, ಒಂದೊಳ್ಳೆ ಸನ್ಸೆಟ್ಗೆ ಕರೆಕ್ಟಾಗಿ ಹೋಗೋಣ ಅಂತ. ಓ ಆಂದಿವೇ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕಿತ್ತು, ಸುಮ್ಮನೆ ಇಲ್ಲೊಂದು ಏರಿ ಸಿಕ್ತು ಅಂದ್ಬಿಟ್ಟು. ಹೀಗೆ ಒಂದು ಯಾವುದೋ ಚಿಕ್ಕ ಡ್ಯಾಮ್ ಥರ ಇದೆ ಇದು, ಡ್ಯಾಮು ಕೆರೆನೋ ಗೊತ್ತಿಲ್ಲ ಏನು ಅಂತ, ತುಂಬ ದೊಡ್ಡದಾಗಿದೆ ನೋಡಬೇಕು ಯಾವುದು ಅಂತ. ಏನು ಡೇ ಇದು ಡ್ಯಾಮ್ ಹೆಸರು? ಡ್ಯಾಮ ಏನಿದು? ಈ ಟೈಮ್ ಮಳೆ ಬಂದ ಆಗಿರೋದಲ್ಲ, ಈ ಸತಿ ಮಳೆ ಬಂದಿರೋದು. ಚಲೋ, ಇಲ್ಲೇ ಇಲ್ಲ ಮೋಸ್ಟ್ಲಿ ರೈಟ್ ಹೋಗ್ಬೇಕು ಅನ್ಸುತ್ತೆ ಇಲ್ಲೇ ಬೆಟ್ಟ ಕೇಳಿ ಯಾರನ್ನೋದು. ಸೊ ಇದು ಇದು ಅಚಲು ಊರು ಅಂತ, ಅಲ್ಲಿ ಮೇಲ್ ಕಾಣಿಸ್ತಾ ಇರೋ ನಂದಿನೇ ಅಚಲು ಬೆಟ್ಟ. ಈಗ ನಮ್ಮ ಪಯಣ ಆ ಬೆಟ್ಟದ ಕಡೆಗೆ. ಅಲ್ಲಿ ಮೇಲ್ ಕಾಣಿಸ್ತಾ ಇದೆ ನಂದಿ, ಇಲ್ಲಿ ನಿಮಗೆ ಕ್ಯಾಮ್ರಾಲ್ಲಿ ಕಾಣಿಸಲ್ಲ ನಂದಿ, ಅಲ್ಲೇ ಹೋಗ್ಬಿಡೋಣ ಅದಕ್ಕೇನಂತ. ಸೊ ಲೈಟಾಗೆ ರೋಡು ಆಫ್ ರೋಡ್ ಥರ ಇದೆ, ಮುಂದೆ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ, ಪರವಾಗಿಲ್ಲ, ಸಖತ್ತಾಗೆ ಅಕ್ಕಪಕ್ಕ ಫುಲ್ಲು ಗ್ರೀನ್ರಿ, ರೈಟ್ ಸೈಡಲ್ಲಿ ಟಾಪು ವ್ಯೂ ಬೆಟ್ಟ, ಮುಂದೆನೂ ಬೆಟ್ಟ ಕಾಣಿಸ್ತಾ ಇದೆ. ಇದು ಒಂಥರ ಫೀಲ್ ಆಗ್ತಾ ಇದೆ, ಮಜಾ ಕೊಡ್ತಾ ಇದೆ ನೈಟಾಗೆ. ಫಾರೆಸ್ಟು ಡೆನ್ಸ್ ಆಗಿದೆ. ಬಂದೆ ಬಂದೆ ತಳಿ. ಹಚ್ಕೋತು ಗಾಡಿ, ನೀವು ಕುತ್ಕೊಳ್ಳಿ.
ಸರಿಯಾಗಿದೆ ಇಲ್ಲಿ ಜಾಗ ಇದು. ಇದಿಷ್ಟು ಇನ್ನೊಂದು ಏನು ಮಜಾ ಅಂದ್ರೆ ಇಳಿಸೋದು ಭಾರಿ ಕಷ್ಟ ಇದೆ. ಇಲ್ಲ ನಾನು ಪುಷ್ ಮಾಡ್ತೀನಿ ಹಂಗೆ ಮೂವ್ ಮಾಡಿ ಕಳ್ದ್ರಿ ಬಿಡ್ಬೇಡ್ರಿ ಯಾಕೆ ಅವತ್ತು ಬಿಡಕ್ಕೆ ಹೋಗ್ಬಿಡ್ರಿ ಹೋಗ್ರಿ ಹೋಗ್ರಿ. ಹಾಂ ಒಂದ್ಸಲ ಕಾಟ ಕೂಡ ಬಿಡಕ್ಕೆ ಹೋಗ್ಬಿಡ್ರಿ ಇವ್ರ ಹೊಡ್ಕೊಂಡು ಬಂದ್ಬಿಡು. ಹಂಗೆ ಬರ್ರಿ 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 ಹೊಡಿ ಬಿಡಬಾರ್ದು ಅಷ್ಟೇ ಬಿಡಬಾರ್ದು ಬಿಟ್ಟರೆ ಏನು ಬೇಗ ಕಾಡಿದ್ದಂಗೈತೆ ಇದು ಏನು ಗುರು ಇದು ಫುಲ್ಲು ಮಳೆ ಬಂದು ರಸ್ತೆ ಮಾಡ್ಕೊಬಿಟ್ಟಿದೆ ರಸ್ತೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಏನೂ ಇಲ್ಲ ಇಲ್ಲಿ ಆಗಲ್ಲ ಗುರು ಹೋಗಲ್ಲ ದಾರಿನೇ ಇಲ್ಲ ದಾರಿನೇ ಇಲ್ವಲ್ಲ ಗುಂಡಿ ಹೊಡ್ಕೊಬಿಟ್ಟಿದೆ ಫುಲ್ಲು ಗುಂಡಿ ಇದೆ ಓಹೋ ಹೋ ಎಲ್ಲ ಮಳೆ ಎಫೆಕ್ಟು ಸೊ ನೋಡಿ ಇಲ್ಲಿ ಯಾವ ಗಾಡಿ ತಂದರೂ ಆಗಲ್ಲ ಇಲ್ಲಿ ಇದು ಗಾಡಿಗೆ ಅಂತಲ್ಲ ಇದು ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅಷ್ಟು ಕಷ್ಟ ಇದೆ ಮಳೆ ಬಂದು ಅದೇ ಫುಲ್ಲು ರೂಟ್ನೇ ಎಲ್ಲ ಹಾಳು ಮಾಡ್ಕೊಬಿಟ್ಟಿದೆ ಹಂಗಾದ್ರೆ ಇವತ್ತು ಅಚಲು ಬೆಟ್ಟ ವಾಗೆ ಅಚಲು ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಲೀಸ್ಟು ಒಂದು ಗಾಡಿ ಪಾಸ್ ಆಗೋಷ್ಟು ಈ ಥರ ರೂಟ್ ಇದ್ದರೂ ಹೋಗ್ಬೋದಾಯ್ತು ಗುಂಡಿ ಹೊಡ್ಕೊಬಿಟ್ಟಿದೆ ನಾವು ಆ ಗಾಡಿನ ಆಗಲ್ಲ ಹಾಂ ಅದೇ ಈಗ ಇಂಜಿನಿಯರ್ ಎಲ್ಲ ಕರೆಸ್ಬೇಕಷ್ಟೇ ಅದೇ ಇಂಜಿನಿಯರ್ನ ಕರೆಸಿ ಇಲ್ಲಿ ಓಕೆ ಅಲ್ಲಿ ಹೆಂಗೆ ಅಲ್ಲಿ ಇನ್ನೂ ಇದಕ್ಕಿಂತ ವರ್ಷಾಗಿದೆ ನೋಡಿ 4 ಅಡಿ 3 ಅಡಿ ಆಳಗಳಿದೆ ಇಲ್ಲಿ ಮೇಬಿ ಇಲ್ಲಿ ತನಕ ನಮ್ಮ ಗಾಡಿಗಳು ಬಂದಿರೋದೇ ಜಾಸ್ತಿ ನೀನು ಬೇರೆ ಯಾವ ಗಾಡಿ ಇಲ್ಲ ಮನೆ ಇವ್ನು ಮಾಡ್ದ ಯಾರು ಈ ಥರ ಇದ್ರೆ ಯಾವ ಗಾಡಿನೂ ಆಗಲ್ಲ ಚಾನ್ಸೇ ಇಲ್ಲ ಈ ರೂಟಲ್ಲಿ ಯಾವುದು ರೆಕಾರ್ಡ್ ಇರ್ತಿಲ್ವಾ ಆಗ್ತಾ ಇದೆ ರೆಡ್ಡಿ ರೆಡ್ಡಿ ಇದೆಯಲ್ಲ ಇದು ಹೊಡೆದ್ರು ಅಲ್ಲಿ ಹೊಡಿಯಕ್ಕಲ್ಲ ಆಗಲ್ಲ ಚಾನ್ಸೇ ಇಲ್ಲ ಇದು ಹೊಡೆಯಕ್ ಇದೇ ಆಗಲ್ಬಲ್ಲ ಹೆಂಗ್ ಮಾಡ್ತೀರಾ ದಾರಿನೇ ಇಲ್ವಲ್ಲ ಚಾನ್ಸೇ ಇಲ್ವಲ್ಲ ಎಷ್ಟು ಕಿಲೋಮೀಟರ್ ಇದೆ ನೋಡಿ ನಡ್ಕೊಂಡು ಹೋಗ್ಬಿಡೋಣ ಬೆಸ್ಟ್ ಗಾಡಿಗಳು ಹಾಕ್ಬಿಟ್ಟು ಹೆಂಗಿದ್ರು ಲಗೇಜ್ ಏನು ಇಲ್ವಲ್ಲ ಕ್ಲೀನಾಗಿ ಬ್ಯಾಗ್ ಅಷ್ಟೇ ಏನಿಲ್ಲ ಓಕೆ ಪ್ಲ್ಯಾನ್ ಎ ಕ್ಯಾನ್ಸಲ್ ಪ್ಲ್ಯಾನ್ ಬಿ ಈಗ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ನಾವು ದಾಟಕ್ಕಾಗುತ್ತಾ ಇಲ್ಲ ಗಿರಿ ಇದೇನು ಗೊತ್ತಾ ಪ್ಲ್ಯಾನ್ ಬಿ
ಏನ್ ಗೊತ್ತಾ, ಬೈಕ್ ಪ್ಲಾನ್ ಏನು ಗೊತ್ತಾ, ಅಡ್ವೆಂಚರ್. ಅಡ್ವೆಂಚರ್ ಹೌದು. ಸೊ ಪ್ಲಾನ್ ಬಿ ಕ್ಯಾನ್ಸಲ್, ಬೈಕ್ ಕ್ಯಾನ್ಸಲ್, ಅಡ್ವೆಂಚರ್. ಈಗ ನೋಡಿ ಹಂಗೆ ಮಾಡೋದು ಅದೇ ರೀಚ್ ಆಗ್ಬೇಕು. ಸೊ ನೋಡ್ತಾ ಇರ್ಬೋದು ಅಚ್ಚುಲು ಬೆಟ್ಟ ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇವರು ಮೋಸ್ಟ್ಲಿ ಇದೆಲ್ಲ ಮಳೆಯಿಂದನೇ ಆಗಿರೋದು. ಅಂದರೆ ನೆಕ್ಸ್ಟ್ ಇವ್ರು ಯಾರಾದರೂ ಗ್ರಾಮ ಪಂಚಾಯತಿ ಇಲ್ಲ ಪಂಚಾಯತಿ ತೊಗೊಂಡು ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡು. ಓಕೆ. ಸೊ ಅದರಿಂದ ತಮ್ಮ ತಮ್ಮ ಗಾಡಿಗಳನ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಮಾಡೋಣ, ನಾವು ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಅಮ್ಮ ಇದು ಬೆಟ್ಟಕ್ಕೆ ಹೋಗಿ ದಾರಿ ಇದೆಯಾ? ಅದು ಫುಲ್ ರೋಡ್ ಹಾಳಾಗ್ಬಿಟ್ಟಿದೆ. ರೋಡ್ ಫುಲ್ ಹಾಳಾಗ್ಬಿಟ್ಟಿದೆ, ಫುಲ್ಲು ಗುಂಡಿ ಗುಂಡಿಗಳಿದೆ. ಇದು ಅಂದರೆ ನಡ್ಕೊಂಡು ಹೋಗ್ಬೋದಾ? ಎಷ್ಟು ತುಂಬ ದೂರ ಇದೆಯಾ? ತುಂಬ ದೂರ ಇದೆಯಾ? ಆನೆ ಆಯ್ತಾ? ಮೂರು ಜನ ಇದ್ದೀವಿ. ಮೂರು ಜನ ಇದ್ದೀರಾ? ಈಗ ಬೆಳಗ್ಗೆ ಟೈಮಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು. ಇವಾಗ ರೋಡ್ ನೋಡ್ಕೊಂಡು ನೀವು ಹೆಂಗೆ ಹೋಗ್ತೀರಿ? ರೋಡ್ ಇಲ್ವಾ? ರೋಡು ಅಂದರೆ ಸತ್ತೆ ಗಿತ್ತೆ ಎಲ್ಲ ಅದೇ ಬೆಳಕಬಿಟ್ಟದೆ ಮಳೆ. ಹಾಂ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ಹೌದಾ? ಅಯ್ಯೋ ನಾವು ಆಲ್ಮೋಸ್ಟ್ ಸ್ವಲ್ಪ ಹತ್ತಿದ್ದು. ಇನ್ನು ಸಂಕ್ರಾಂತಿ ಜನವರಿಗೆ ಅದೇ ಸಂಕ್ರಾಂತಿ ಹಬ್ಬ ಆಯ್ತದಲ್ಲ, ಆವಾಗ ಅಂದರೆ ಮಾಮೂಲಿ ನೈಟಲ್ಲೇ ಹೋಗ್ತಾರೆ. ಅವಾಗ ಜಾತ್ರೆ ಇರುತ್ತೆ ಅಂತ. ಹಬ್ಬ ಎಲ್ಲ ಊರೆಲ್ಲ ಹಬ್ಬ ಆದ ಒಂದು ವಾರಕ್ಕೆ ಹೋಗ್ತಾರೆ. ಓಕೆ, ಆವಾಗ ಹೋಗ್ಬೋದು. ಗೊತ್ತಿಲ್ಲ ನಮಗೆ, ಮ್ಯಾಪ್ ನೋಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಗುಂಡಿ ಫುಲ್ಲು, ಏನು ಹೋಗಕ್ಕೆ ಆಗಲ್ಲ ನಡ್ಕೊಂಡು. ಅದೇ ಈಗ ರೋಡ್ ಹಾಳಾಗ್ಬಿಟ್ಟಿದೆ, ರೆಡಿ ಮಾಡ್ಬೇಕು. ನಡ್ಕೊಂಡು ಹೋಗ್ಬೋದು. ಹಾಂ ನಡ್ಕೊಂಡು ಹೋಗ್ಬೋದು, ಈಗ ನಡ್ಕೊಂಡು ಹೋಗ್ಬೋದು. ಬಟ್ ದೂರ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಯಾವುದೋ ರೂಟ್ ತೋರಿಸ್ತು, ಅದಕ್ಕೆ ಬಂದೆ. ನೋಡ್ತೀವಿ. ಹಲೋ, ಅದೆಲ್ಲ ಸತ್ಯಗಳು ಬೆಳ್ಕೊಂಬಿಡಿ ಅಂತೆ, ಆನೆಗಳು ಕಟ ಅಂತೆ. ಆಮೇಲೆ ಇವಾಗ ಇಲ್ಲಿ ಇವಾಗ ಆಗಲ್ಲ ಅದು ಅಂದರು. ಓ ಅಲ್ಲಿದೆ ಅಚ್ಚುಲು ಬೆಟ್ಟ ಬಸವಣ್ಣ. ಕೊನೆಗೂ ಪ್ಲ್ಯಾನ್ ಏನು ಮಾಡೋಣ? ನಡ್ಕೊಂಡ ಅಟ್ಟಕಾಲು ಅಂತ ದೂರ ಹೋಗ್ಬಿಟ್ಟು ನೋಡ್ಬೇಕಲ್ಲ, ಸೆಟ್ಲ್ ಆಗ್ಬಿಟ್ಟು. ಅವರು ಹೇಳಿದ್ರು ಇವಾಗ ನೀವು ಬಂದ್ರಲ್ಲ ಅಲ್ಲೇ ನಡ್ಕೊಂಡು ಹೋಗ್ಬೋದು, ಅದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಇಲ್ಲಿ ಇದು ಸತ್ಯಗಳೆಲ್ಲ ಬೆಳ್ಕೊಂಬಿಟ್ಟಿದೆ, ಗಿಡಗಳು ರಸ್ತೆನೇ ಕಾಣಿಸಲ್ಲ. ಬೆಳಗಿನ ಜಾವ ಬಂದರೆ ಅಟ್ಲೀಸ್ಟ್ ಹೋಗ್ಬೋದು. ಇದು ಟೈಮ್ ಆಯಿತು, ನೀವು ಹೆಂಗೆ ಹೋಗ್ತೀರಾ ಸುಮ್ಮನೆ ಇದು ಅಂತಾರೆ. ಯಾರಿಗೇನು ಮಾಡಿಲ್ವಾ? ಇಲ್ಲ ಇನ್ನೂವರೆಗೆ. ಸರಿ ಇಲ್ಲೇ ಒಂದು ಕೈ ಇಲ್ಲೇ ಒಂದು ಡ್ರೋನ್ ಆರಿಸ್ಬಿಡ್ಲಾ? ಅದೇ ನಡ್ಕೊಂಡು ಹೋಗ್ಬೋದು, ಸ್ವಲ್ಪ ಇವಾಗ ಲೇಟ್ ಆಗ್ಬಿಡುತ್ತೆ.